ಒದಗಿಸಿದ್ದಾರೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನಾವು ಅರಸೀಕೆರೆ ಕೃಷ್ಣಾ ಬೇಸಿನ್ನಲ್ಲಿದ್ದೀವಿ, ಕಾವೇರಿ ಬೇಸಿನ್ನಲ್ಲಲ್ಲ. ನಾವು ಕೃಷ್ಣಾ ಬೇಸಿನ್ನಲ್ಲಿ ಯಾವುದಾದ್ರೂ ಒಂದು ಯೋಜನೆ ಪ್ರಾರಂಭ ಆದಾಗ ಅಪ್ಪರ್ ಭದ್ರಾದಿಂದ ಅರಸೀಕೆರೆಗೆ ನೀರು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನನ ಸ್ವತಂತ್ರ ಬಂದ್ ತಟ್ಟಿಂದ ಕೊಟ್ಕೊಂಬಂದರು. ಆದರೆ ಈಗ ಆ ಗೋಧಿ ಅಣೆಕಟ್ಟು ಅಲ್ಲಿಂದ ಲಿಫ್ಟ್ ಮಾಡುವಾಗ 42 ಕೆರೆಗೆ ಅರಸೀಕೆರೆ ತಾಲೂಕಿನ ಕಣ್ಕಟ್ಟೆ ಬಾಣಾವರಕ್ಕೆ ನೀರು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಸಾರ್ವಜನಿಕ ಸಭೆಯಲ್ಲಿ ಎಲ್ಲರೂ ಆಶ್ವಾಸನೆ ನೀಡಿದರು. ಆದರೆ ಕೆ ಸಿ ರೆಡ್ಡಿಯವರು ಕಾಲದಿಂದಲೂ ಇಲ್ಲಿ ನೀರು ಕೊಡಬೇಕು ಅಂತಕ್ಕಂಥದ್ದು. ಆದರೆ ಈಗ ಯೋಜನೆ ಆಯಿತು, ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ ಯೋಜನೆ ಆಯಿತು, 197 ಕೆರೆನ ತುಂಬಿಸ್ತಕ್ಕಂಥ ನಿರ್ಣಯ ಆಯಿತು, ಕ್ಯಾಬಿನೆಟ್ ಅನುಮೋದನೆ ಆಯಿತು. ಆದರೆ ಅರಸೀಕೆರೆ ತಾಲೂಕಿನ ಕೇವಲ 2 ನನ್ನ ಕ್ಷೇತ್ರದ 3 ಕೆರೆಗಳಿಗೆ ಮಾತ್ರ ಕೊಟ್ಟು ಸಕ್ರಾಪಟ್ಟಣ ಹೋಬಳಿ ಬೈಪಾಸ್ ಮಾಡಿದ್ರು. ಯಾವ ಕರ್ಮ ಮಾಡಿದೀವಿ ನಾವು ಅರಸೀಕೆರೆ? ಇನ್ನೆಷ್ಟು ಕೆರೆ ತಪ್ಪು ನಿಮ್ಮದು? ನಮ್ಮಗೆ 42 ಕೆರೆಗೆ ಕಣಕಟ್ಟೆ ಬಾಣವಾರಕ್ಕೆ ನೀರು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಆಗಿ ಇವತ್ತು ನಮ್ಮನ್ನ ಬಿಟ್ಟು ಆ ಯೋಜನೆಯಲ್ಲಿ ತಗೊಂಡು ಸಕ್ರಾಪಟ್ಟಣ ಹೋಬಳಿ ಹೋದ್ರಲ್ಲ, ನಮ್ಮ ಅರಸೀಕೆರೆ ಮೇಲೆ ಹೋಗುತ್ತೆ ನೀರು? ಕೇಳೋಣ. ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಮಾನವೀಯತೆ ದೃಷ್ಟಿಯಿಂದ ಒಳ್ಳೇದಾ? ಅದಾದ್ಮೇಲೆ ನಮ್ಮ ಜನ ಎಲ್ಲ ದಂಗೆ ಹೋದಾಗ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಬರ್ದಿದ್ದಾರೆ ಆ ಕೆರೆಗಳಿಗೆ ನೀರು ಕೊಡ್ತೀವಿ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ, ಹೆಚ್ಚುವರಿ ನೀರನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ. ಆದ್ರೆ ಅದಕ್ಕೆ ಏನು ಮುಖ್ಯಮಂತ್ರಿಗಳು ಬರೆದ್ರು ಅದು ತಗೊಂಡು ಕೊಟ್ಟು ಅಷ್ಟು ಬಿಟ್ರೆ ಯಾವುದೇ ಡಿ ಪಿ ಆರ್ ಆಗ್ಲಿಲ್ಲ, ಯಾವುದು ಆಗ್ಲಿಲ್ಲ. ಸಚಿವ ನಾವೇನು ಅಧ್ಯಕ್ಷ ನಿಮಿಷ ಇಡಬೇಕು ಇಲ್ಲ ಸರ್, ಒಂದ್ ನಿಮಿಷ ಕುತ್ಕೊಳ್ರಿ, ಒಂದ್ ನಿಮಿಷ. ಮುಖ್ಯಮಂತ್ರಿಗಳಲ್ಲಿ ಎದ್ದಿತ್ತಿದ್ದಾರೆ, ಮುಖ್ಯಮಂತ್ರಿಗಳು ಎದ್ದಿತ್ತಿದ್ದಾರೆ ಲಿಂಗೇಶ್. ಸನ್ಮಾನ್ಯ ಶಿವಲಿಂಗೇಗೌಡರು ಕ್ಷೇತ್ರಕ್ಕೆ ಹೆಂಗ್ ಕೆಲಸ ಮಾಡ್ಕೋಬೇಕನ್ನೋದು ಅವರಿಂದ ನಾವೆಲ್ಲರೂ ಕೂಡ ಕಲಿಬೇಕಾಗಿ, ಯಾವ್ಯಾವ ಯೋಜನೆಗಳು ಎಲ್ಲೆಲ್ಲಿ ಬರೋದಿಲ್ಲ ಅದನ್ನ ಹೆಂಗೆ ಕ್ಷೇತ್ರಕ್ಕೆ ತರಬೇಕು ಅಂತ ನಾನು ಕೂಡ ಅವರಿಂದನೇ ಕಲ್ತಿರೋದು. ಎತ್ತಿನೊಳೆ ಯೋಜನೆ ಅವ್ರ ಕ್ಷೇತ್ರಕ್ಕೆ ಇರಲಿಲ್ಲ, ಆದರೆ ಆ ಸಂದರ್ಭದಲ್ಲಿ ನಾವು ತೀರ್ಮಾನ ತಗೊಂಡ್ವಿ, ಮುಂದೆ ಬಂದಂಥ ಸರ್ಕಾರನೂ ಸಹಕಾರ ತಗೊಂಡು ಈಗ ಕೆರೆ ತುಂಬಿಸೋದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಹೋಬಳಿ ಕೆರೆ ಹೊನ್ನಳ್ಳಿ ಏತ್ ನೀರಾವರಿಯಲ್ಲಿ ಪಂಪ್ಗಳನ್ನು ಬೇರೆ ಮಾಡಿ, ಪೈಪ್ಗಳನ್ನು ಬೇರೆ ಮಾಡಿ, ಸ್ಪೆಸಿಫಿಕ್ ಮಾಡಿ ಕೆರೆಗಳನ್ನು ತುಂಬಿ ನಾನೇ ಪೂಜೆ ಮಾಡಿ ಬಂದಿದ್ದೇನೆ. ನಿಮ್ಗೆ ಏನು ಯಾವ ಬಿಟ್ಟೋಗಿದೆ ಅದು ಸೇರಿಸೋಣ, ಅದು ಬೇರೆ ವಿಚಾರ. ಆದರೆ ಯಾವ ಕರ್ಮ ಮಾಡಿರಿ ಅಲ್ಲ, ಅರಸೀಕೆರೆಯವರು ಪುಣ್ಯ ಮಾಡಿದ್ದೀನಿ. ಇವೆರಡು ಯೋಜನೆಗಳಿಂದ ನಿಮ್ಮ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆರೆ ತುಂಬ್ತಾ ಇದೆ. ಅದೇ ಬರಗಾಲದಲ್ಲಿ ದೊಡ್ಡ ಅರಸೀಕೆರೆನೇ ನೀರಿರಲಿಲ್ಲ, ಅದನ್ನು ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ಅದಕ್ಕೆ ಎಲ್ಲ ಕೆರೆಗಳಿಗೆ ತುಂಬುವಂಥ ಯೋಜನೆ, ಬಹುತೇಕವಾಗಿ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಶಿವಲಿಂಗೌಡರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದೇನಿದೆ ಇದನ್ನು ಪರಿಶೀಲನೆ ಮಾಡಿ ಅದು ಸೂಕ್ತ ಕ್ರಮ ತೆಗೆದುಕೊಳ್ಳಿ. ಡಿ ಪಿ ಆರ್ ಜಲ್ದಿ ಮಾಡಿಸಿ ಅಂತ ಅಷ್ಟೇ, ಇನ್ನೇನಿಲ್ಲ. ಜಲ್ದಿ ಮಾಡಿಸಿ ಏನಾದರೂ ಮಾಡಿ ನೀರು ಕೊಡಿ ಅಂತ ದಯಮಾಡಿ. ಏನ್ ಕರ್ಜೋಳವರು ಡಿ ಪಿ ಆರ್ ಮಾಡಿಸಿ ಅಂತ ಅವರದ್ದು ಅದೇ ಡಿ ಪಿ ಆರ್ ಈಗ ಕೈ ಬಿಟ್ಬಿಟ್ರಿ. ಈಗ ಶಿವಲಿಂಗೇಗೌಡರು ವಿವರವಾಗಿ ಉತ್ತರ ಬಯಸ್ತಾರಂತೆ ಕೊಟ್ಟಿದ್ವಿ, ಮತ್ತು ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರಿ. ಈಗ ಡಿ ಪಿ ಆರ್ ಯಾವಾಗ ಏನು ಹೆಚ್ಚಿಗೆ ಕೇಳ್ತಾರ? ಬಾಣಾವರದೇನು ಹೇಳಿದ್ರು, ಬಾಣಾವರ ಸೇರಿ 7 ಕೆರೆಗಳದು ಕೂಡ ಮಾಡಲಿಕ್ಕೆ ನಾವು ಯೋಜನೆ ರೂಪಿಸ್ತೀವಿ. ಅರಸೀಕೆರೆ ತಾಲೂಕಿಗೆ ಜಾಗೋಲ್ ಹೋಬಳಿನೂ ಬರುತ್ತೆ, ಮತ್ತೆ ಬೇಲೂರು ತಾಲೂಕು ಸಹ ಅಪ್ಪರ್ ಕೃಷ್ಣಕ್ಕೆ ಬರುತ್ತೆ. ದಯಮಾಡಿ ನಮ್ಮನ್ನು ಸಹ ಬರೀ ದೊಡ್ಡ ದೊಡ್ಡವ್ರು ಮಾತ್ರ ಮಾಡಬೇಡ್ರಿ, ಚಿಕ್ಕ ಪುಟ್ಟರ್ದ ಸಮಸ್ಯೆನೂ ಬಗೆಹರಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮಾಡಬೇಕು. ಮಹಾದೇವ್ ಬಂದಿಲ್ಲ. ಓಕೆ, ಎಂ ಶ್ರೀನಿವಾಸ್ ಮಂಡ್ಯ.